ಎಲ್ಲಿಯ ತನಕ ಜನರ ತಲೆಯಲ್ಲಿ ಮೋದಿ ಸೋಲುವುದಿಲ್ಲವೋ ಅಲ್ಲಿಯ ತನಕ ಸಂಸತ್ತಿನಲ್ಲಿ ಮೋದಿತ್ವ ಮತ್ತು ವಿದೇಶಕ್ಕೆ ಬಂದಿರುವ ಆತಂಕ ಸೋಲ. ಅವ್ರು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಇವ್ರು ಜೈ ಸೀತಾರಾಮ್ ಅಂತ ಕೂಗಿದ್ರು. ನೋಡಿ, ನಿಮ್ ಶ್ರೀರಾಮ ಬಿಲ್ಲು ಬಾಣ ಇಟ್ಕೊಂಡಿದ್ದಾನೆ, ನನ್ನ ರಾಮ ಸೀತಾರಾಮನ್ ಜೊತೆ ಅಂತೀವಿ. ಆದ್ರೆ ರಾಮನ ಇಬ್ರು ತಂದ್ಬಿಟ್ರಲ್ಲ ಸದನದೊಳಗಡೆ. ಸದನದಲ್ಲಿ ರಾಮ ಕೃಷ್ಣ ಯಾರು ಇರಬಾರ್ದು, ಸಂವಿಧಾನ ಮಾತ್ರ ಇರಬೇಕು. 1991 ಈ ದೇಶದಲ್ಲಿ ಈ ದೇಶದ ಸಂಪತ್ತು ಜನರಿಗೆ ಸೇರಬೇಕು ಅನ್ನೋ ನೀತಿಗಳೆಲ್ಲ ಬದಲಾಗಿ ನವೋದಾರೀಕರಣ, ಈ ಜಾಗತೀಕರಣ, ಖಾಸಗೀಕರಣ ಶುರುವಾಯಿತು. ಎಲ್ಲವನ್ನೂ ಕೂಡ ಖಾಸಗಿ ಕೊಡಕ್ ಶುರು ಮಾಡಿ ಸುಂದರ ರಾಜವರನ್ನ ಹೀಗೆ ನಮ್ಮಲ್ಲಿ ಮತ್ತೆ ಮುರುಗುಟ್ಟು ಪಡಿಸ್ಬಿಡುವುದನ್ನು ನಂಬುತ್ತಾಕಿಲ್ಲ. ನನ್ನ ತರದಲ್ಲಿ ಮತ್ತೆ ನಾವು ಬಿತ್ತಿದ್ದೇವೆ. 2022 ಉತ್ತರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ನಿಂತ ಪ್ರತಿಯೊಂದು ಪಕ್ಷಗಳು, ಆಪ್, ಬಿಎಸ್ಪಿ, ಕಾಂಗ್ರೆಸ್, ಎಸ್ಪಿ, ಎಲ್ಲ ಪಕ್ಷಗಳು ಕೂಡ ಬಿಜೆಪಿಗಿಂತ ಭವ್ಯವಾದಂತಹ ರಾಮ ಮಂದಿರವನ್ನು ನಾವು ಕಟ್ಟಿಸ್ಕೊಡ್ತೀವಿ. ನನಗೊಟ್ಟು ಒಂದು ಪಕ್ಷ ಮಂದಿರವನ್ನ ಕಟ್ಟಿಸ್ಕೊಡ್ತೀವಿ ಅಂತ ಚುನಾವಣೆಯಲ್ಲಿ ಓಟ್ ಕೇಳೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಪ್ರಕಾರ ತಪ್ಪು, ಅಪರಾಧ. ಯಾರು ಪ್ರಶ್ನೆ ಮಾಡಬಾರ್ದು. ಹೀಗಾಗಿ ಸ್ನೇಹಿತರು, 2024 ನಂತರ ನಮ್ಮ ಮುಂದೆ ತೆರಕಳದಿರುವಂತಹ ಒಂದು ದೇಶ ಹಿಂದೂ ರಾಷ್ಟ್ರ ಅಲ್ಲ, ಒಂದು ಬ್ರಾಹ್ಮಣ ಶಾಹಿ ಬಂಡವಾಳ ಶಾಹಿ ರಾಷ್ಟ್ರವಾಗಿ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ. ಅಂಬೇಡ್ಕರ್ ಅವರು 1939 ಮಾಡಿದಂಥ ಭಾಷಣದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದ್ರೆ, ಈ ದೇಶದ ದಲಿತ ದಮನಿತರಿಗೆ ಇಬ್ಬರು ಶತ್ರು, ಒಂದು ಬಂಡವಾಳ ಶಾಹಿ, ಇನ್ನೊಂದು ಬ್ರಾಹ್ಮಣ ಶಾಹಿ. ಇವತ್ತು ಆ ಬಂಡವಾಳ ಶಾಹಿ ಕಾರ್ಪೊರೇಟ್ ಉದ್ಯಮಿಗಳ ರೂಪದಲ್ಲಿ ನಮ್ಮ ಮುಂದೆ ಇದೆ, ಬ್ರಾಹ್ಮಣ ಶಾಹಿ ಎನ್ನುವಂಥದ್ದು RSSನ ಸಂಘಿ ಹಿಂದುತ್ವದ ರೂಪದಲ್ಲಿ ನಮ್ಮ ಮುಂದೆ ಇದೆ. ಇದನ್ನು ನೀವು ಸೋಲಿಸ್ಬೇಕು ಅಂತಂದ್ರೆ ಉಗ್ರ ಹಿಂದುತ್ವಕ್ಕೆ ಮೃದು ಹಿಂದುತ್ವ ಪರ್ಯಾಯ ಅಲ್ಲ. ಉಗ್ರ ಬಂಡವಾಳ ಶಾಹಿತ್ವಕ್ಕೆ ನೀವು ಅದಕ್ಕೊಂದು ಸ್ವಲ್ಪ ಏನೋ ಕೋಟ್ ಹಾಕ್ಬಿಟ್ಟು ಮೃದು ಕಾರ್ಪೊರೇಟ್ ವಾದ ಪರ್ಯಾಯ ಅಲ್ಲ. ಅಂಬೇಡ್ಕರ್ ಹೇಳಿದ್ದು ಇದಕ್ಕೆ ಸಮಾಜವಾದ ಪರ್ಯಾಯ, ಪ್ರಬುದ್ಧವಾದ ಪರ್ಯಾಯ. ಆ ಪರ್ಯಾಯ ಇವತ್ತಿರು ನಮ್ಮ ಆದರ್ಶವಾದ್ರೆ ಈ ದೇಶದ ಪ್ರಜಾತಂತ್ರ. ಚುನಾವಣೆಗಳು, ಪಕ್ಷಗಳು ಇವ್ಯಾವುದೂ ಕೂಡ ಆ ರೀತಿಯಲ್ಲಿ ನಿಜವಾದ ಪ್ರಜಾತಂತ್ರವನ್ನ ಕಟ್ಟುವಂತಹ ಕಡೆ ಜನರಿಗೆ ಅರಿವನ್ನೇ ಮೂಡಿಸ್ತಾ ಇಲ್ಲ. ಇವತ್ತು ವಿಷಯ ಇಷ್ಟು ನಾವು ಮಾತಾಡ್ತೇವೆ, ಹೊರಗಡೆ ಹೋಗಿ ನಾವು ಮಾತಾಡಿದ್ರೆ ಇವತ್ತಿಗೂ ಕೂಡ ವಾಸ್ತವ ಇಷ್ಟೇ, ಮೋದಿ ಈಸ್ ಮೋಸ್ಟ್ ಪಾಪ್ಯುಲರ್ ದನ್ ಎನಿ ಅದರ್ ಪೊಲಿಟಿಕಲ್ ಲೀಡರ್. ಇವತ್ತಿಗೂ ಯಾರು ಮೋಸ್ಟ್ ಪಾಪ್ಯುಲರ್ ಅಂತಂದ್ರೆ ಯಾರಲ್ಲಿ ಅವನು ಜನಪ್ರಿಯ? ಬ್ರಾಹ್ಮಣರಲ್ಲಿ ಮಾತ್ರ ಅಲ್ಲ, ಬ್ರಾಹ್ಮಣರಲ್ಲೂ, ದೊಡ್ಡ ದೊಡ್ಡ ಬಲಿಷ್ಠ ಜಾತಿಗಳಲ್ಲ, ದಲಿತರಲ್ಲಿ, ಆದಿವಾಸಿಗಳಲ್ಲಿ, OBCಗಳಲ್ಲೂ ಜನಪ್ರಿಯ. ಹೆಂಗೆ ಜನಪ್ರಿಯ ಆದ ಒಬ್ಬ ಬ್ರಾಹ್ಮಣವಾಗಿ? ಕೂಲಿ ಕಾರ್ಮಿಕರು, ಫ್ಯಾಕ್ಟ್ರಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಅವರು ಈ ಕಾರ್ಮಿಕ ರೀತಿಯಿಂದಾಗಿ, ಮೋದಿ ಕಾರ್ಮಿಕ ರೀತಿಯಿಂದಾಗಿ ಶೋಷಿತರು. ಫ್ಯಾಕ್ಟ್ರಿ ಗೇಟಿಂದ ಹೊರಗಡೆ ಬಂದರೆ ಅವರೇ ಹಿಂದುತ್ವದ ವಾದಕರು. ಎಲ್ಲಿಯ ತನಕ ಜನರ ತಲೆಯಲ್ಲಿ ಮೋದಿ ಸೋಲುವುದಿಲ್ಲವೋ ಅಲ್ಲಿಯ ತನಕ ಸಂಸತ್ತಿನಲ್ಲಿ ಮೋದಿತ್ವ ಮತ್ತು ವಿದೇಶಕ್ಕೆ ಬಂದಿರುವ ಆತಂಕ ಸೋಲು. ತಲೆಯಲ್ಲಿ ಮೋದಿಯನ್ನ ಸೋಲಿಸ್ಬೇಕು ಅಂತಂದ್ರೆ ಮೋದಿ ಅಂದ್ರೆ ಏನು? ಸಾರಾಂಶ, ಮೋದಿ ಎನ್ನುವುದು ವ್ಯಕ್ತಿ ಅಲ್ಲ, ಮೋದಿ ಎನ್ನುವುದು ಒಂದು ಸಿದ್ಧಾಂತ. ಅವ್ರು ಯಾವುದಕ್ಕೆ ಅಪೀಲ್ ಮಾಡ್ತಾರೆ? ಇದೊಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾವುದಕ್ಕೆ ಅಪೀಲ್ ಮಾಡ್ತಾರೆ? ನಾನು ಮನುಷ್ಯ ತನ್ನಂತೆ ತಾನೆ, ಉತ್ತಮನೂ ಅಲ್ಲ ಅಧಮನೂ ಅಲ್ಲ, ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ. ನನ್ನಲ್ಲಿ ಒಳ್ಳೆ ಧರ್ಮವೂ ಇರುತ್ತೆ, ನನ್ನಲ್ಲಿ ದುಷ್ಟ ಧರ್ಮವೂ ಇರುತ್ತೆ. ನನ್ನಲ್ಲೊಬ್ಬ ಬ್ರಾಹ್ಮಣನೂ ಇರ್ತಾನೆ, ಒಬ್ಬ ಬಸವಣ್ಣನೂ ಇರ್ತಾನೆ, ನನ್ನಲ್ಲೊಬ್ಬ ಹಿಟ್ಲರೂ ಇರ್ತಾನೆ, ನನ್ನಲ್ಲೊಬ್ಬ ಅಂಬೇಡ್ಕರ್ ಇರ್ತಾನೆ. ಅವರೇನ್ ಮಾಡ್ತಿದ್ದಾರೆ? ನನ್ನ ಒಳಗಡೆ ಇರುವ ಹಿಟ್ಲರ್ ಇದನ್ನು ದ್ವೇಷ, ಅಸೂಯೆ, ಸ್ವಾರ್ಥ, ಅವುಗಳನ್ನ ಬಡಿದಬೇಕು. ನಾವು ಅದರ ಬದಲಿಗೆ ಜನರಲ್ಲಿ ಸಹಜವಾಗಿರುವಂತಹ ಪ್ರೀತಿ ಸೌಹಾರ್ದತೆ, ಅದನ್ನ ಬಡಿದಬ್ಬಿಸಿ ಚಳುವಳಿಯನ್ನು ಕಟ್ಟ, ಜನರಲ್ಲಿ ಇರುವ ಬಸವಣ್ಣನನ್ನ ಕಟ್ಟಬೇಕು, ಕುವೆಂಪುವನ್ನ ಕಟ್ಟಬೇಕು, ಅಂಬೇಡ್ಕರ್ ಅವ್ರನ್ನ ತಂದಿರಿಸಬೇಕು. ಜನರ ಜೊತೆ ನಾವು ಇರಬೇಕು, ಅವ್ರ ಜನರ ಜೊತೆ ಇದೆ, ಅವರು ಜನರ ಜೊತೆ ಇದ್ದಾರೆ, 24 ಗಂಟೆ ಇದ್ದಾರೆ, 365 ದಿವಸ ಇದ್ದಾರೆ. ಚುನಾವಣೆಗೆ ಮುಂಚೆ ಎದ್ದೇಳ್ರಪ್ಪ ಅಂತ ನಾವು 2 ತಿಂಗಳ ಮುಂಚೆ ಹೋದ್ರೆ ಎದ್ದೇಳಕ್ ಸಾಧ್ಯವಿಲ್ಲ. ನಾವು ಅವರಿಗಿಂತ ತೀವ್ರವಾಗಿ, ಅವರಿಗಿಂತ ನಿಷ್ಠರಾಗಿ ನಾಳೆ 2024 ಚುನಾವಣೆ ಬಂದಾಗ ಖಂಡಿತ ಬಿಜೆಪಿ ಕೋಟ್ ಹಾಕ್ಬಾರ್ದು. ಅದರಲ್ಲಿ ಯಾರು ಕೂಡ
ಎರಡು ಅಭಿಪ್ರಾಯ ಇರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು 5 ವರ್ಷಗಳಲ್ಲಿ 1 ನಿಮಿಷದ ಕೆಲಸ. ಇನ್ನು 4 ವರ್ಷ 364 ದಿವಸ ನಾವೇನ್ ಮಾಡುದು? ಇನ್ನು 4 ವರ್ಷ 364 ದಿವಸ ಜನರಲ್ಲಿ ಅರಿವನ್ನ ಕಟ್ಟಿ ಒಂದು ಪರ್ಯಾಯವಾದ, ಸ್ವಾಯತ್ತವಾದ, ನಿಜವಾದ ಸಮಾಜವಾದಿ ಪ್ರಬುದ್ಧವಾದವನ್ನು ಕಟ್ಟುವ ಕಡೆ ನಮ್ಮ ಎಲ್ಲಾ ಶ್ರಮವನ್ನು ಹಾಕಬೇಕು. ಸುಂದರರಾಜ್ ಅವರ ಬದುಕಿನ ಒಟ್ಟಾರೆ ತಾತ್ಪರ್ಯ ನನಗಿದು. ಅದು ಹೇಗೆ ಇರಲಿ, ಸಮಸ್ಯೆ ಎಷ್ಟೇ ಗಂಭೀರವಾಗಿರಲಿ, ಆ ಗಂಭೀರವನ್ನ ಹಾಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಿಳಿ ಬಟ್ಟೆ ಒದಿಸಬಾರ್ದು, ಎಲ್ಲ ಚೆನ್ನಾಗಿದೆ ಅಂತ ನಮ್ಮನ್ನು ನಾವು ಮೋಸ ಮಾಡ್ಕೋಬಾರ್ದು. ಮತ್ತು ಅದು ಎಷ್ಟೇ ಕೆಟ್ಟದಾಗಿದ್ರು ಕೂಡ ಅದನ್ನ ಬದಲಾಯಿಸ್ತೀನಿ ಅನ್ನೋ ವಿಶ್ವಾಸ ನನಗೆ. ಕರೇಜ್, ಕನ್ವಿಕ್ಷನ್ ಮತ್ತು ಕ್ಲಾರಿಟಿ, ಸಿದ್ಧತೆ, ಬದ್ಧತೆ ಮತ್ತು ಸ್ಪಷ್ಟತೆ. ಸುಂದರರಾಜ್ ಅವರಿಂದ ಇವತ್ತಿನ ಸಂದರ್ಭದಲ್ಲಿ ನಾವೇನಾದರೂ ಕಲಿಬಹುದು ಮತ್ತು ಕಲಿಲೇಬೇಕು ಅಂತ ಇದ್ರೆ ಈ 3 ಅಂಶಗಳು ಸುಂದರರಾಜ್ ಅವ್ರನ್ನ ಹೀಗೆ ನಮ್ಮಲ್ಲಿ ಮತ್ತೆ ಮರುಹುಟ್ಟು ಪಡಿಸ್ಕೊಳ್ಳುವುದರ ಮೂಲಕ ನಾವು ಹೂತಾಕಿಲ್ಲ, ನಾನು ಪ್ರಾರಂಭದಲ್ಲಿ ಮತ್ತೆ ನಾವು ಬಿತ್ತಿದ್ದೇವೆ. ಈ ಅಯೋಧ್ಯನಲ್ಲಿ ಆ ಟ್ರಸ್ಟ್ಗೆ ಒಬ್ಬ ಸೆಕ್ರೆಟರಿ ಇದೆ, ಅವನು ಇಂಟರ್ವ್ಯೂ ಕೊಡ್ತಾ ಅವತ್ತು ಹೇಳ್ತಾನೆ, ಈ ರಾಮ ಮಂದಿರ ಶಾಕ್ತರಿಗೆ ಸೇರಿದ್ದಲ್ಲ, ಶೈವರಿಗೆ ಸೇರಿದ್ದಲ್ಲ, ರಾಮಾನುಜ ಸಂಪ್ರದಾಯವಾದಿಗಳಿಗೆ ಸೇರಿದ್ದಲ್ಲ, ಇದು ಕೇವಲ ರಾಮಾನಂದ ಸಂಪ್ರದಾಯವಾದಿಗಳಿಗೆ, ಹಿಂದೂಗಳಲ್ಲಿ, ಬ್ರಾಹ್ಮಣರಲ್ಲಿ, ರಾಮಾನಂದ ಸಂಪ್ರದಾಯವಾದಿಗಳಿಗೆ ರಾಮ ಮಂದಿರ ಸೇರಬೇಕು. ಇಲ್ಲಿ ನೋಡಿದ್ರೆ ಮೋದಿಯವರು 140 ಕೋಟಿ ಜನರಿಗೂ ಸೇರಿದ್ದು. ಅಷ್ಟು ಮಾತ್ರ ಅಲ್ಲ, ಅವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ, ದೇಶ್ ಅಂತಂದ್ರೆ ದೇವ, ರಾಷ್ಟ್ರ ಅಂದ್ರೆ ರಾಮ. ಇದನ್ನು ಅವತ್ತು ಭಾಷಣದಲ್ಲಿ ಹೇಳಿದ್ರು, ರಾಷ್ಟ್ರ ಅಂದ್ರೆ ರಾಮ ಅಲ್ಲ. ಇನ್ಫ್ಯಾಕ್ಟ್ ಸೆಕ್ಯುಲಾರಿಸಂ ಅಂದ್ರೇನೆ, ನಾವು ಜನ ಯಾವ್ದನ್ನ ಬೇಕಾದ್ರೂ ನಮ್ಮ ನಮ್ಮ ಧರ್ಮ ಪಾಲಿಸ್ಬೋದು, ಆ ಹಕ್ಕು ನಮ್ದು. ಆದ್ರೆ ಸರ್ಕಾರ ಯಾವ ಧರ್ಮಕ್ಕೂ ಸೇರಿದ್ದಲ್ಲ, ಸರ್ಕಾರ ಯಾವ ಧರ್ಮವೂ ಕೂಡ ತಾರತಮ್ಯ ಮಾಡಬಾರ್ದು. ನನ್ನ ಮುಂದೆ ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸ್ಲಿಂ, ಒಬ್ಬ ಹಿಂದೂ ಬಂದ್ರೆ ಹಿಂದೂ ಅನ್ನುವ ಕಾರಣಕ್ಕೆ ನಾನು ವಿಶೇಷ ಸೌಲಭ್ಯ ಕೊಡಬಾರ್ದು, ಅದು ಸೆಕ್ಯುಲಾರಿಸಂ. ಹೀಗಾಗಿ ಸರ್ಕಾರ ಮತ್ತು ಜುಡಿಷಿಯರಿ ಆ ತಾರತಮ್ಯವಿಲ್ಲದಂತೆ ನಡ್ಕೊಳ್ಬೇಕು, ಅದು ಸೆಕ್ಯುಲಾರಿಸಂ. 90ಕ್ಕೆ ಮುಂಚೆ ಯಾವ ರೀತಿ ಸ್ಲೋಗನ್ ಇರ್ತಿತ್ತು, ನಾವು ಸೆಕ್ಯುಲಾರ್ ಅಂತ ಕಾಂಗ್ರೆಸ್ ಹೇಳಿದ್ರೆ ಬಿಜೆಪಿನವರು ಏ ನಾವು ಸೆಕ್ಯುಲಾರು, ನೀವು ಸುಳ್ಳು ಸೆಕ್ಯುಲಾರ್ ಅಂತ ಮಾತಾಡ್ತೀವಿ, ಸುಳ್ಳು ಸುಳ್ಳು ಸೆಕ್ಯುಲಾರಿಸಂ. 91ರ ನಂತರ ಹೆಂಗ್ ಬದಲಾಗೋಗಿದೆ ಅಂತಂದ್ರೆ, 2023-24 ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡ್ತಿರೋ ಕ್ಯಾಂಪೇನ್ ಏನಪ್ಪ ಅಂತಂದ್ರೆ, ಅವರೇನ್ರಿ ಹಿಂದೂಗಳು, ನಾವು ನಿಜವಾದ ಹಿಂದೂಗಳು ಅಂತ ಕ್ಯಾಂಪೇನ್. ನಾನ್ ಸೆಕ್ಯುಲಾರ್ ಅಂತ ಕ್ಯಾಂಪೇನ್ ಮಾಡ್ತೀನಿ, ಅವ್ರಿಗಿಂತ ನಾನು ಹಿಂದೂ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸದನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅವ್ರು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಇವ್ರು ಜೈ ಸೀತಾರಾಮ್ ಅಂತ ಕೂಗಿದ್ರು. ನೋಡಿ, ನಿಮ್ ಶ್ರೀರಾಮ ಬಿಲ್ಲು ಬಾಣ ಇಟ್ಕೊಂಡಿದ್ದಾನೆ, ನನ್ನ ರಾಮ ಸೀತಾರಾಮನ್ ಜೊತೆ ಅಂತೇಳಿ. ಆದ್ರೆ ರಾಮನ್ನ ಇಬ್ರು ತಂದ್ಬಿಟ್ರಲ್ಲ ಸದನದೊಳಗಡೆ, ಸದನದಲ್ಲಿ ರಾಮ ಕೃಷ್ಣ ಯಾರು ಇರಬಾರ್ದು, ಸಂವಿಧಾನ ಮಾತ್ರ ಇರಬೇಕು. ಇದು ಇವತ್ತಿನ ದೊಡ್ಡ ಗೊಂದಲ. ನಾವು ಅವ್ರನ್ನ ವಿರೋಧಿಸ್ತೀವಿ ಅಂದ್ರೆ ಅವ್ರನ್ನ ಅನುಸರಿಸ್ತಿದ್ದೀವಿ. ಜೈ ಶ್ರೀರಾಮ್ಗೆ ಜೈ ಸೀತಾರಾಮ್ ಅಲ್ಲ, ಜೈ ಸಂವಿಧಾನ. ಉತ್ತರ ಕೇಳೋ ಪ್ರಶ್ನೆ ಏನಪ್ಪ ಅಂದ್ರೆ, ಇನ್ಕಿಲಾಬ್ ಅಂದ್ರೆ ಕ್ರಾಂತಿ, ಕ್ರಾಂತಿ ಚಿರಾಯುವಾಗಲಿ ಅಂತಂದ್ರೆ ಆ ಘೋಷಣೆ ಕೂಗ್ಬೇಕಾದ್ರೆ ಉಮರ್ ಕಲೀದು ರಕ್ತರಹಿತ ಕ್ರಾಂತಿ ಅಂತ ಕೂಗಿಲ್ಲ. ಕ್ರಾಂತಿ ಅಂತಂದ್ರೆ ರಕ್ತ ಸಹಿತ ಕ್ರಾಂತಿನೂ ಆಗಿರಕ್ ಸಾಧ್ಯ. ಆದ್ರಿಂದ ಇವರ ಉದ್ದೇಶ ರಕ್ತ ತುರ್ಸೋದೇ ಆಗಿದೆ ಅಂತೇಳಿ 3 ವರ್ಷದಿಂದ ಜಾಮೀನು. ಅದಕ್ಕೆ ತದ್ವಿರುದ್ಧವಾಗಿ ಅನುರಾಗ್ ಕಪೂರ್ ಅಂತಂದ್ಬಿಟ್ಟು ಒಬ್ಬ ಮಂತ್ರಿ ಇದ್ದಾನೆ ಈಗಲೂ, 2020ರಲ್ಲಿ ಡೆಲ್ಲಿನಲ್ಲಿ ದಂಗೆಗಳಾದಾಗ ಮುಸ್ಲಿಂಗಳ ವಿರುದ್ಧ ಓಪನ್ ಆಗಿ ಅವನು ಕರೆ ಕೊಟ್ಟ, ಗೋಲಿ ಮಾರೋ ಸಾಲ ಅಂಕೋ ದೇಶ್ಗೆ ಗದ್ದಾರ ಅಂಕೋ ಕೇಳಿದ್ರು. ಗೋಲಿ ಮಾರೋ ಸಾಲ ಅಂಕೋ ದೇಶ್ಗೆ ಗದ್ದಾರ ಅಂಕೋ, ಅವನೇ ಬೇಕಾಗ, ಅವನೇನು ಕರೆ ಕೊಡ್ತಿದ್ದಾನೆ, ಕೊಂದ ಅಗ್ರಿಂದ ಕರೆ ಕೊಡ್ತಿದ್ದ, ಸಮಾಜದಲ್ಲಿ ಅಶಾಂತಿ ಹೆಚ್ಚಿಸೋದು. ಅದೇ ಜಡ್ಜಿ ಹೇಳ್ತಾನೆ, ಅವನು ಗೋಲಿ ಮಾಡೋ ಸಾಲ ಅಂಕೋ ಅಂತ ಭಾಷಣ ಮಾಡ್ತಿರ್ಬೇಕಾರೆ ಅವನ ಮುಖದಲ್ಲಿ ನಗು ಇಲ್ಲ. ನಗುವಂತ ಆಡದಂತ ಭಾಷಣಗಳಲ್ಲಿ ನಾವು ಅದು ಅಪರಾಧ ಅಂತ ಹೇಳಕ್ಕೆ ಬರಲ್ಲ. ಗೋಲಿ ಮಾಡೋ ಸಾಲ ಅಂಕೋ ಅಂತಂದ್ರು ಕೂಡ ಕ್ರೈಮ್ ಅಲ್ಲ, ಇನ್ಕಿಲಾಬ್ ಜಿಂದಾಬಾದ್ ಅಂದ್ರೆ ಕ್ರೈಮ್. ಎಲ್ಲದಕ್ಕಿಂತ ಅಧ್ವಾನವಾಗಿರುತ್ತೆ ಈ ದೇಶದ ಎಲ್ಲವೂ ನಮ್ಮನ್ನ ಕೈ ಬಿಟ್ರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇದೆ ನಮ್ಮನ್ನು ರಕ್ಷಿಸ್ತಾರೆ ಅಂತಂದ್ರೆ, ಅಯೋಧ್ಯೆ ಪ್ರಕರಣದಲ್ಲಿ ನೀವು ನೋಡಿದ್ದೀರಿ,
ಐದು ಜನ ಸಾಂವಿಧಾನಿಕ ಪೀಠ ಅಯೋಧ್ಯದಲ್ಲಿ ತುಂಬಾ ಸ್ಪಷ್ಟವಾದ ಇದಾಯ್ತು. ಯಾವುದು ಉತ್ಖನನ ನಡೀತು, ಆರ್ಕಿಯಾಲಜಿಕಲ್ ಎಎಸ್ಐ ಉತ್ಖನನ ಮಾಡಿದ್ರು, ಕೆಳಗಡೆ ಬಗೆದು ಏನಾದ್ರು ಅಲ್ಲಿ ಮಂದಿರ ಇತ್ತ ಮಸೀದಿ ಕಟ್ಟಕ್ ಮುಂಚೆ ಅಂತ ಅಧ್ಯಯನ ಮಾಡ. ಸುಪ್ರೀಂ ಕೋರ್ಟ್ ಹೇಳ್ತಿರೋದೇನು, ಎಎಸ್ಐ ಮಾಡಿರೋ ಅಧ್ಯಯನದ ಪ್ರಕಾರ ಮಸೀದಿಯ ಕೆಳಗಡೆ ಅವಶೇಷಗಳಿರೋದು ನಿಜ, ಆದರೆ ಅದು ಮಂದಿರದ ಅವಶೇಷ ಅನ್ನುವುದಕ್ಕೆ ಯಾವ ಪುರಾವೆಯೂ ಇಲ್ಲ. ತುಂಬಾ ಅಷ್ಟು ಮಾತ್ರ ಅಲ್ಲ, ಮಸೀದಿಯನ್ನ ಕಟ್ಟುವುದಕ್ಕಾಗಿಯೇ ಮಂದಿರ ಕೆಡವುದು ಅನ್ನುವುದನ್ನು ಕೂಡ ಸಾಬೀತಾಗಿಲ್ಲ. ಮಸೀದಿ ಕೆಳಗಡೆ ಮಂದಿರ ಇರಲಿಲ್ಲ, ಮಂದಿರ ಕೆಳಬಿಟ್ಟು ಮಸೀದಿ ಕಟ್ಟಿದ್ರು. ಇವ್ರು ಮಸೀದಿ ಕೆಡವಿದ ಹಾಗಿದ್ರೂ ಕೂಡ ಈ ದೇಶದಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ 1857 ರಾಮ ಅಲ್ಲಿದ್ದಾನೆ ಅಂತ ಅನ್ಕೊಂಡು ನಾವು ಆ ಕಡೆ ತಿರುಗಿ ಅವತ್ತಿನಿಂದ ನಾವು ಪೂಜೆ ಮಾಡ್ತಿದೀವಿ ಅಂತ ಬಹುಸಂಖ್ಯಾತರು ಹೇಳ್ತಿದ್ದಾರೆ. ಬಹುಸಂಖ್ಯಾತರು ಅಷ್ಟು ಶ್ರದ್ಧೆಯಿಂದ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ನಾವು ಸಾಕ್ಷಿ ಪುರಾವೆ ಕೇಳಬಾರ್ದು. ಆದ್ದರಿಂದ ಅಲ್ಲಿ ನೀವು ಮಂದಿರ ಕಟ್ಕಳಿದ್ದ ಯಾರು ಮಂದಿರ ಮಸೀದಿ ಕೆಡವರು ಅವ್ರಿಗೆ ಐದು ಜನ ಸರ್ವಸಮ್ಮತಿಯಿಂದ. ಇದಕ್ಕಿಂತ ಒಂದು ದ್ರೋಹ ಈ ದೇಶಕ್ಕೆ ಆಗಕ್ಕೆ ಸಾಧ್ಯ. 1991 ಈ ದೇಶದಲ್ಲಿ ಈ ದೇಶದ ಸಂಪತ್ತು ಜನರಿಗೆ ಸೇರಬೇಕು ಅನ್ನೋ ನೀತಿಗಳೆಲ್ಲ ಬದಲಾಗಿ ನವೋದಾರೀಕರಣ, ಈ ಜಾಗತೀಕರಣ, ಖಾಸಗೀಕರಣ ಶುರುವಾಯಿತು. ಎಲ್ಲವನ್ನೂ ಕೂಡ ಖಾಸಗಿ ಕೊಡಕ್ಕೆ ಶುರು ಮಾಡಿ. 1992 ಬಾಬ್ರಿ ಮಸೀದಿಯನ್ನ ಕೆಡುವುದು ಎರಡೂ ಕೂಡ ಎರಡು ಉತ್ತರಗಳನ್ನು. ಈ ದೇಶ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಸೇರಿದ್ದಲ್ಲ. ಈ ದೇಶ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಏನು ಸುಂದರ ರಾಜ್ ಅವರು ಟಾಟಾ ಬಿರ್ಲಾ ಮಫತ್ಲಾಲ್ ಅಂತಿದ್ರು ಅವ್ರಿಗೆ ಸೇರಿತ್ತು. 1000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ, ಅದರಲ್ಲಿ 100,000 ಜನ ನಿರುದ್ಯೋಗಿಗಳು ಯುವಕರಾಗಿದ್ದಾರೆ. ಇವರಿಗೆ ಉದ್ಯೋಗ ಕೊಡಬೇಕಾಗಿರೋ ಸಂಪತ್ತನ್ನ ಕಾರ್ಮಿಕ ಹಕ್ಕುಗಳನ್ನ ಕಸಿತಿವಿಯಿಂದ ಓಪನ್ ಆಗಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಆತರ ಪ್ರಶ್ನಿಸುವುದು ದೇಶದ್ರೋಹ ಅಂತೇಳಿ ಇವತ್ತೇನು ಭೀಮಾ ಕೊರೆಗಾವ್ ಪ್ರಕರಣದಲ್ಲಿ 16 ಜನ ಜೈಲಲ್ಲಿದ್ರು, ಅವರು 4 ಜನ ಹೊರಗಡೆ ಬಂದಿದ್ದಾರೆ. ಯಾರ್ಯಾರು ಜನರ ಪರವಾಗಿ ಧ್ವನಿ ಎತ್ತಾರೆ ಅವ್ರ ಮೇಲೆ ಒಂದಲ್ಲ ಒಂದು ಕೇಸ್ ಆಯ್ತು. ಉದಾಹರಣೆಗೆ ಉಮರ್ ಖಲೀದ್, ಉಮರ್ ಖಲೀದ್ ಅಂತ ನಿಮ್ ತರ ಯುವಕ 3 ಆಯ್ತು ಆತ ಜೈಲಿಗೆ ಹೋಗಿ, ಆತ ಕೂಗಿದ್ದೇನು ಇಂಕ್ ವಿಲ್ ಆಫ್ ಜಿಂದಾಬಾದ್ ಅಂತ ಕೂಗ್ತಾರೆ. ಉದಾಹರಣೆ ಹೇಳ್ತೀನಿ, ಅಸ್ಸಾಮಿನಲ್ಲಿ 19,00,000 ಜನರ ಹತ್ರ ಕಾಗದ ಪತ್ರಗಳಿರಲಿಲ್ಲ, ಅದರಲ್ಲಿ 12,00,000 ಜನ ಹಿಂದೂಗಳು, ಅದರಲ್ಲಿ 11,00,000 ಜನ ಹಿಂದೂ ಹಿರಿಯ ಮಹಿಳೆಯರು. ಮಹಿಳೆಯರ ಕತೆ ಏನಾಗುತ್ತೆ, 16 ಹಿರಿಯ ಮಹಿಳೆ 70-60 ತುಂಬಿದವರು 14-15 ವಯಸ್ಸಲ್ಲೇ ಮದುವೆ ಆಗ್ಬಿಡ್ತಾರೆ. ಸೊ ಹೀಗಾಗಿ ತವ್ರ ಮನೇಲಿ ಏನು ದಾಖಲೆ ಇರೋದಿಲ್ಲ, ವಾಪಸ್ ಇಲ್ಲಕ್ಕೆ ಬಂದ್ಮೇಲೆ ಇಲ್ಲೂ ಯಾಕಪ್ಪ ದಾಖಲೆ ಇರೋದಿಲ್ಲ. ಅಸ್ಸಾಂನಲ್ಲಿ ಅಪ್ಪ ಭಾರತೀಯ ಅಂತ ಪ್ರೂವಾಗಿದೆ, ಮಗ ಭಾರತೀಯ ಅಂತ ಪ್ರೂವಾಗಿದೆ, ಅಮ್ಮಂದ್ರು ಭಾರತೀಯ. ಕಾಗದ ಪತ್ರವಿಲ್ಲದಿದ್ದರೆ ನಿಮಗೆ ನಾಗರಿಕತ್ವ ಇಲ್ಲ ಅಂತ ಹೇಳುವ ಕಾನೂನು ಅಂದ್ರೆ, ನಾಗರಿಕತ್ವ ಇಲ್ಲ ಅಂದ್ರೆ ಏನಾಗುತ್ತೆ, ಅದನ್ನ ರೈಟ್ ಆಫ್ ದಿ ರೈಟ್ಸ್ ಅಂತಾರೆ. ನಿಮಗೆ ರೇಷನ್ ಕಾರ್ಡ್ ಬೇಕು ಅಂದ್ರೆ ನಿಮಗೆ ಈ ಗ್ಯಾರಂಟಿಗಳಿದಾವೆ, ಈ ಎಲ್ಲಾ ಗ್ಯಾರಂಟಿಗಳು ನಿಮಗೆ ಸಿಗ್ಬೇಕು ಅಂತಂದ್ರೆ ಫಸ್ಟ್ ನೀವು ಈ ದೇಶದ ನಾಗರಿಕರಾಗಿರ್ತದೆ. ನೀವು ಈ ದೇಶದ ನಾಗರಿಕರೇ ಅಲ್ಲ ಅಂತಂದ್ರೆ ನಿಮ್ಗೆ ಯಾವ ಸೌಲಭ್ಯವೂ ಸಿಗಲ್ಲ. ಅಂದ್ರೆ ನಮ್ಮ ಆರ್ಥಿಕ ನಾಗರಿಕತ್ವ ಅಂತ ಇರುತ್ತಲ್ಲ, ಎಕನಾಮಿಕ್ ಸಿಟಿಜನ್ಶಿಪ್, ಅದನ್ನ ರದ್ದುಗೊಳಿಸೋದು ಮೊದಲನೇ ಮೊಟ್ಟ ಮೊದಲನೇ ಹೆಜ್ಜೆ ಆಗುತ್ತೆ. ಎರಡನೇ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ತರೋದು, ಈ ದೇಶದ ಸಂಪತ್ತು ಯಾರಿಗೆ ಸೇರಬೇಕು, ಈ ದೇಶದ ಸಂಪತ್ತು ಯಾರಿಗೆ ಸೇರಬೇಕು ಅಂತಂದ್ರೆ 2 ಕೆಳಗಡೆ ನಿರ್ಮಲಾ ಸೀತಾರಾಮನ್ ಈ ದೇಶದ ಹಣಕಾಸು ಮಂತ್ರಿ ತನ್ನ ಫಿಕ್ಕಿ ಅಂತ ಒಂದು ಸಂಸ್ಥೆ ಇದೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂತ ಈ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳ ಸಂಸ್ಥೆ, ಅಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ದಾರೆ, ನಾವು ಮುಂದಿನ ಬಾರಿ ಅಧಿಕಾರಕ್ಕೆ ಬಂದ ತಕ್ಷಣ ಭೂಮಿ ಲೇಬರ್ ಮತ್ತು ಬಂಡವಾಳ, ಲ್ಯಾಂಡ್ ಲೇಬರ್ ಮತ್ತು ಕ್ಯಾಪಿಟಲ್, ಈ 3 ವಿಷಯಗಳಲ್ಲಿ ಇದುವರೆಗೆ ಏನೇನು ಸುಧಾರಣೆ ತರಕ್ಕಾಗಿಲ್ಲ ಅವೆಲ್ಲ ಸುಧಾರಣೆಗಳನ್ನು ತರ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಅದರ ಅರ್ಥ ಏನು, ಇನ್ನು ಮುಂದೆ ಈ ದೇಶದ ರೈತರು ಇದು ನನ್ನ ಭೂಮಿ ಅಂತ ಹೇಳಂಗಿಲ್ಲ, ರಾಷ್ಟ್ರೀಯ ಹಿತಾಸಕ್ತಿ ಅಂತೇಳಿ, ಆ ರಾಷ್ಟ್ರೀಯ ಹಿತಾಸಕ್ತಿ ಅಂಬಾನಿ ಹಿತಾಸಕ್ತಿ ಆಗಿರುತ್ತೆ, ಅದು ಅದಾನಿ ಹಿತಾಸಕ್ತಿ ಆಗಿರುತ್ತೆ. ಈ ದೇಶದ ನಾಗರಿಕರು ಹೇಳ್ತಾರಲ್ಲ ಪರಿವಾರ, ಮೋದಿ ಪರಿವಾರ ಅಂತ ಶುರುವಾಗಿದೆ. ಮೋದಿ ಪರಿವಾರದಲ್ಲಿ ಇರೋರು ಯಾರು,
ಮೋದಿ ಪರಿವಾರದಲ್ಲಿ ಯಾರ್ಯಾರು ಇದ್ರು ಅಂತಂದ್ರೆ, ನೀವು 2024 ಜನವರಿ 22 ಅಯೋಧ್ಯೆಯನ್ನು ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಆ ಉದ್ಘಾಟನೆ ಆದಾಗ 7,000 ಜನ ಇದ್ರಲ್ಲ, ಅವರು ಮೋದಿಯ ಪರಿವಾರ, ನಾನು ನೀವು ಅವರುಗಳ ಹಿತಾಸಕ್ತಿಯೇ ದೇಶದ ಹಿತಾಸಕ್ತಿ ಅಂತೇಳಿ ನಮ್ಮ ಭೂಮಿಯನ್ನ, ನಮ್ಮ ಹಕ್ಕನ್ನ, ನಮ್ಮ ಸಂಪತ್ತನ್ನ ಬಿಡಿಗಾದಷ್ಟು ಪರಿಹಾರ ಕೊಡ್ದಿರ ಕಿತ್ಕೊಳ್ಳುವಂತ ಯೋಜನೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್, ಮೂರು ದೇಶಗಳು ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಈ ಮೂರು ದೇಶಗಳಿಂದ ಅಲ್ಲಿ ಸರ್ಕಾರಗಳ ಚಿತ್ರಹಿಂಸೆಗೆ ಒಳಗಾಗಿ ಭಾರತಕ್ಕೆ ವಲಸೆ ಬರುವ ಮುಸ್ಲಿಮೇತರರಿಗೆ, ಮುಸ್ಲಿಮರು ಕೊಡಲ್ಲ, ಉಳಿದವ್ರಿಗೆ ನಾವು ಸಿಟಿಜನ್ಶಿಪ್ ಕೊಡ್ತೀವಿ. ಸರಿ ಬಿಡಿ, ಅದು ಹೆಂಗಿದ್ರು ಕೂಡ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದ ಮುಸ್ಲಿಮೇತರಲ್ಲ, ನಮಗೂ ಅದಕ್ಕೂ ಏನು ಸಂಬಂಧ ಅಂತಂದ್ರೆ, 2003 NPR ಅಂತ ಒಂದು ಕಾಯ್ದೆ ಮಾಡಿದೆ. ಯಾವುದು? NDA. 2004 2014 ತನಕ ಇದ್ದಿದ್ದ ಯಾವ ಸರ್ಕಾರ? UPA ಸರ್ಕಾರ. ಅವರೇನ ಕಾಯ್ದೆ ತೆಗೆದಿಲ್ಲ. ಬಟ್ NPR NRC ಅಂತಂದ್ರೆ 1984 ಮುಂಚೆ ಹುಟ್ಟಿದಂತ ಭಾರತದ ನಾಗರಿಕರು, ನಾನು ಇದೇ ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಕಾಗದ ಪತ್ರ ತೋರಿಸ್ಬೇಕು. 1984 ನಡುವೆ ಹುಟ್ಟಿರುವರು, ಅವರಿಬ್ಬರ ಅಪ್ಪಮ್ಮ ಅಮ್ಮಂದರಲ್ಲಿ ಒಬ್ಬರು ಈ ದೇಶದ ನಾಗರಿಕರು ಅಂತ ಸಾಬೀತು ಮಾಡಬೇಕು. ಎರಡನೇದು, ತಾನು ಈ ದೇಶದಲ್ಲೇ ಹುಟ್ಟಿದ್ದೀನಿ ಅಂತ ಸಾಬೀತು ಮಾಡಬೇಕು. ಮೂರನೇದು, ಇದೇ ಅಪ್ಪ ಅಮ್ಮನ ಹುಟ್ಟಿದ್ದೀನಿ ಅಂತ ಸಾಬೀತು. ಮೂರನೇ ವಿಷಯ, 2014 ನಂತರ ಈ ದೇಶದಲ್ಲಿ ಹುಟ್ಟಿದವರು ಅವ್ರ ಅಪ್ಪ ಅಮ್ಮಂದ್ರೆ ಇಬ್ಬರಲ್ಲಿ ಒಬ್ಬರಾದ್ರೂ ಕೂಡ ಈ ದೇಶದ ನಾಗರಿಕರು ಅಂತ ಇರಬೇಕು, ತಾನು ಇವ್ರ ಅಪ್ಪ ಅಮ್ಮಂದ್ರೆ ಒಬ್ಬ ಅಂತ ತೋರಿಸ್ಬೇಕು. ಈ ತರ ಈಗ ಇದಕ್ಕೆ ಏನೇನು ತೋರಿಸ್ಬೋದು ನೀವು ಕೇಳಿದ ತಕ್ಷಣ ಹೇಳ್ತೀರ ಏನಂತ? ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಇದ್ರೆ ನಿಮ್ಮ ಬ್ಯಾಂಕ್ ಜಾಬ್ಗಳಲ್ಲಿ ಪರ್ಸನಲಿ ತೆಗೆದು ನೋಡಿ. ಆಧಾರ್ ಈಸ್ ಎ ಸರ್ಟಿಫಿಕೇಟ್ ಆಫ್ ಯುವರ್ ಐಡೆಂಟಿಟಿ ಅಂಡ್ ನಾಟ್ ಯುವರ್ ಸಿಟಿಜನ್ಶಿಪ್. ಆಧಾರ್ ಕಾರ್ಡ್ ಅನ್ನುವಂಥದ್ದು ನಿಮ್ಮ ನಾಗರಿಕತ್ವಕ್ಕೆ ಪುರಾವೆ ಅಲ್ಲ. ತುಂಬಾ ಸ್ಪಷ್ಟವಾಗಿ ನಿಮ್ಮ ಆಧಾರ್ ಕಾರ್ಡ್ನ ಅಡ್ಮಿಷನ್ ಸ್ಪಷ್ಟವಾಗಿ ಬರ್ತೀವಿ. ರೇಷನ್ ಕಾರ್ಡ್ ಅಂತ ಹೇಳ್ಬೋದು, ರೇಷನ್ ಕಾರ್ಡ್ ಆಗೋದಿಲ್ಲ ಅಂತ ಅಸ್ಸಾಂನಲ್ಲಿ ಸ್ಪಷ್ಟವಾಗಿ ಹೇಳಬಹುದು. ವೋಟರ್ ಕಾರ್ಡ್ ಅಂತ ಹೇಳ್ಬೋದು, ವೋಟರ್ ಕಾರ್ಡ್ ಆಗೋದಿಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ, ವೋಟರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇವು ಮೂರು ಕೂಡ ನೀವು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಸರ್ಕಾರ ನಿಮಗೆ ಕೊಟ್ಟಿರುತ್ತೆ. ಸರ್ಕಾರ ವೆರಿಫೈ ಮಾಡಿರೋದಿಲ್ವಲ್ಲ. ಸರ್ಕಾರ ವೆರಿಫೈ ಮಾಡಿರೋದು ಯಾವುದನ್ನ? ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ, ಅಂದ್ರೆ ನೀವು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಜನ್ಮ ತಾಳಿರ್ತೀರಾ, ಆಸ್ಪತ್ರೆಯ ಡಾಕ್ಟ್ರು ನಿಮಗೆ ಇಂಥ ಅಪ್ಪ ಅಮ್ಮಂದ್ರ ಈ ಮಗು ಇಲ್ಲಿ ಹುಟ್ಟಿದೆ ಅಂತ ಒಂದು ಕೊಡ್ತಾರೆ. ಸೊ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಎರಡನೇದು, ನಿಮ್ಮ ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ಗೆ ಪೊಲೀಸರು ವೆರಿಫಿಕೇಶನ್ ಬರ್ತಾರೆ. ಎರಡೂ ಇಲ್ಲ ಅಂದ್ರೆ ನಿಮ್ಮ ಹೆಸರಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಆಗಿದೆ. ಯಾಕೆ ಕೇಸ್ ಆಗಿದ್ರೆ ಏನು, ಪೊಲೀಸರು ಬಂದು ನೀನೇ ಕೆಲಸ ಮಾಡಿದ್ದ ಅಂತ ವೆರಿಫೈ ಮಾಡಿದ್ದೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿರೋ ಇಷ್ಟು ಜನರಲ್ಲಿ ಎಷ್ಟು ಜನ ಆಸ್ಪತ್ರೆಯನ್ನು ಹುಟ್ಟಿದ್ರೆ ಕೇಳಿ? ಸುಂದರ ರಾಜ್ ಅವರಿಗೆ ಈ ವಿಷಯಗಳ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆ, ವಿಶೇಷವಾಗಿ ಸುಂದರ ರಾಜ್ ಅಂತವರೆಲ್ಲರನ್ನೂ ಕೂಡ ಅತ್ಯಂತ ವ್ಯಾಕುಲರನ್ನಾಗಿ, ಅತ್ಯಂತ ದುಃಖಿತರನ್ನಾಗಿ ಮಾಡಿರುವುದು ಬರಲಿರುವ ದಿನಗಳಲ್ಲಿ ಈ ದೇಶಕ್ಕೆ ಏನಾಗುತ್ತೆ, ಏನಾಗ್ಬೋದು ಈ ದೇಶ 2024 ನಂತರದಲ್ಲಿ ಏನಾಗ್ಬೋದು ಈ ದೇಶಕ್ಕೆ ಅಂತ ನೆನೆಸ್ಕೊಂಡು ಸುಂದರ ರಾಜ್ ಅವರು ನಿದ್ದೆ ಬರೋದಿಲ್ಲ, ನಮ್ಮಂತ ಯಾರಿಗೂ ಕೂಡ ನಿದ್ದೆ ಬರೋದಿಲ್ಲ. ಯಾಕಂತಂದ್ರೆ ನಾವು ಯಾರು ಎದೆ ತಟ್ಕೊಂಡು ಮೋದಿ ಸೋಲ್ತಾನೆ ಅಂತ ಹೇಳೋ ಭರವಸೆ ನಮಗಿಲ್ಲ. ಅಕಸ್ಮಾತ್ ತಪ್ಪಿ ತಪ್ಪಿ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದ್ರು, ಅವ್ರು ಕಿತ್ತಾಡ್ತಿರೋ ರೀತಿ ನೋಡಿದ್ರೆ 1 ಜಾಸ್ತಿ ಅವ್ರು ಅಧಿಕಾರ ಮಾಡೋದು ಕಾರಣ. 1 ಆದ್ಮೇಲೆ ಅವರೆಲ್ಲ ಕುಸಿದು ಬಿತ್ತು ಅಂತಂದ್ರೆ 1980 ಇಂದಿರಾ ಗಾಂಧಿ ಹೆಂಗೆ ಡಬಲ್ ಮೆಜಾರಿಟಿ ಮೇಲೆ ಅಧಿಕಾರಕ್ಕೆ ಬಂದ್ರು, ಅದೇ ರೀತಿ ಮೋದಿ ಕೂಡ ನೋಡಿ ಹಿಂದೂ ಸರ್ಕಾರ, ನಾನು ಮಾತ್ರ ಸ್ಥಿರ ಸರ್ಕಾರ ಕೊಡ್ತೀನಿ ಅಂತ ಬರ್ತಾರೆ. ಪ್ರಶ್ನೆ ಏನು, 2024 ನಂತರದಲ್ಲಿ ಏನೇನು ಮಾಡಬೇಕು ಅಂತಿದ್ದಾರೆ ಅವರು ಅನ್ನೋದನ್ನ ಅವರ ಕೊನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದ್ದಾರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. 2024 March ಕೊನೆ ಕ್ಯಾಬಿನೆಟ್ ಮೀಟಿಂಗ್, ಅದರಲ್ಲಿ ಅವ್ರು ಮಾಡಬೇಕಾಗಿತ್ತೇನು, ಏನೇನು
ಮಾಡಿದ್ವಿ ಅಂತೆಲ್ಲ ಹೇಳಬೇಕು. ಅವರು 2024 ಜೂನ್ನಲ್ಲಿ ನಾವು ಹೊಸ ಸರ್ಕಾರವನ್ನು ಮಾಡಿದಾಗ ಮುಂದಿನ 100 ದಿನಗಳಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರು. ಏನೇನು ಮಾಡಲಿದ್ದಾರೆ? ಮೊಟ್ಟ ಮೊದಲನೇದು ನಾಗರಿಕತ್ವದ ವಿಷಯವನ್ನು. ನೀವು ನಮ್ಮ ಸಂವಿಧಾನವನ್ನು ನೋಡಿದ್ರೆ ಸಂವಿಧಾನದಲ್ಲಿ ಫಸ್ಟ್ ಶುರುವಾಗೋದು ಇಂಡಿಯಾ ದಟ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಶುರುವಾಗುತ್ತೆ. ಅದಾದ್ಮೇಲೆ ನಾಗರಿಕತ್ವದ ಬಗ್ಗೆ ಶುರುವಾಗುತ್ತೆ. ಮೊಟ್ಟ ಮೊದಲನೇ ದಾಳಿ ಈ ದೇಶದ ನಾಗರಿಕರ ಮೇಲೆ ಶುರುವಾಗುತ್ತೆ. ಯಾರು ಈ ದೇಶದ ನಾಗರಿಕರು? ಸಾರಾಂಶದಲ್ಲಿ ಈ ದೇಶ ಯಾರಿಗೆ ಸೇರಬೇಕು ಅನ್ನೋ ಪ್ರಶ್ನೆ ಅವರು ಮೊದಲ 100 ದಿನಗಳಲ್ಲಿ ಬಗೆಹರಿಸ್ತಾರೆ. ಹೇಗೆ ಬಗೆಹರಿಸ್ತಾರೆ? ಏನಿವತ್ತು ಪೆಂಡಿಂಗ್ ಇದೆ, CAA, NPR, NRC, ಅವೆಲ್ಲವನ್ನೂ ಕೂಡ ಮೊದಲ 100 ದಿನಗಳಲ್ಲಿ ಜಾರಿಗೆ ತರುತ್ತೆ. ಸೆನ್ಸಸ್ ಶುರುವಾಗುತ್ತೆ. ಸೆನ್ಸಸ್ ಪೆಂಡಿಂಗ್ ಇದೆ. 2020 ಸೆನ್ಸಸ್ ಮಾಡೋಕ್ಕಾಗಲಿಲ್ಲ, ಈಗ ಸೆನ್ಸಸ್ ಶುರುವಾಗುತ್ತೆ. ಸೆನ್ಸಸ್ ಜೊತೆಗೆ NPR ಶುರುವಾಗುತ್ತೆ. ಸ್ವಲ್ಪ ನಿಮ್ಮ ನೆನಪನ್ನು ಮೆಲುಕಾಕೊಳ್ಳಿ. ಯಾರಿಗೆ ಇದರಿಂದ ಅನಾಹುತ? ಬರೀ ಮುಸ್ಲಿಮರ್ಗ? ಯಾರಿಗೆ ಅನುಕೂಲ ಆಯಿತು ಅದರಿಂದ? ಯಾರ್ಯಾರು ಕಪ್ಪು ಹಣ ಇಟ್ಟಿದ್ರು ಅವರೆಲ್ಲ ಬಿಳಿ ಹಣ ಮಾಡ್ಕೊಂಡ್ಬಿಟ್ಟು. ಬದಲಿಗೆ ಏನಾಯಿತು? 2016 November 8 ಡಿಮಾನಿಟೈಸೇಷನ್ ಆಗಿ 2018-17 March-April ಉತ್ತರ ಪ್ರದೇಶದಲ್ಲಿ ಚುನಾವಣೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಡಿಮಾನಿಟೈಸೇಷನ್ ಇಂದ ಬಾಧೆಗೊಳಗಾಗಿದ್ದು. ಅಲ್ಲಿ ಹೋಗಿ ಜನ ಇಂಟರ್ವ್ಯೂ ಮಾಡ್ತಾರೆ, ನಿಮ್ಗೆ ಅನ್ಯಾಯ ಆಗಿದೆಯಾ ಡಿಮಾನಿಟೈಸೇಷನ್ ಇಂದ? ನೋಟು ನಿಷೇಧ ಮಾಡಿದ್ದಕ್ಕೆ ನಿಮಗೆ ಕಷ್ಟ ಆಯ್ತಾ? ಹೌದು, ತುಂಬಾ ಕಷ್ಟ ಆಯ್ತು. ನಿಮ್ಗೆ ಈಗಲೂ ಕೂಡ ಅದರಿಂದ ತತ್ತರ ಹೋಗಿದ್ರೆ ಹೌದು, ಇದುವರೆಗೆ ನಾವು ಚೇತರಿಸ್ಕೊಂಡಿದ್ದೀವಿ. ಮತ್ತೆ ಯಾರಿಗೆ ವೋಟ್ ಹಾಕ್ತೀರಾ? ಮೋದಿಗೆ ವೋಟ್ ಹಾಕ್ತೀರಾ? ಯಾಕೆ ವೋಟ್ ಹಾಕ್ತೀರಾ ಮೋದಿಗೆ? ಸರ್, ನಾವು ಕ್ಯೂನಲ್ಲಿ ನಿಲ್ಲೋದು ಸಹಜ ನಮಗೆ. ನಾವು ರೇಷನ್ ಕ್ಯೂನಲ್ಲಿ ನಿಲ್ತೀವಿ, ನಾವು ಆಸ್ಪತ್ರೆ ಕ್ಯೂನಲ್ಲಿ ನಿಲ್ತೀವಿ. ಆದ್ರೆ ಮೋದಿ ಗಂಡು ಮಗ ಸರ್, ಟಾಟಾ ಬಿರ್ಲಾರನ್ನು ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟ ಬ್ಯಾಂಕ್ ಮುಂದೆ. ಟಾಟಾ ಬಿರ್ಲಾ ಬ್ಯಾಂಕ್ ಮುಂದೆ ಕ್ಯೂನಲ್ಲಿ ನಿಂತಿದ್ದು ನಿಜವ. ವಿಷಯ ಏನಪ್ಪ ಅಂತಂದ್ರೆ, ಹೊಸ 500 ರೂಪಾಯಿ 2000 ರೂಪಾಯಿ ನೋಟು ಫಸ್ಟ್ ಪ್ರಿಂಟ್ ಆದ ತಕ್ಷಣ ಕೊಟ್ಟಿದ್ದು ಪ್ರೈವೇಟ್ ಬ್ಯಾಂಕ್. ಟಾಟಾ ಬಿರ್ಲಾಗಳು ಯಾವ ಬ್ಯಾಂಕಿನ ಚೇರ್ಮನ್ಗಳಾಗಿದ್ದರೂ ಮನೆಗೆ ಕೊಟ್ಟರು ಹೊಸ ನೋಟು, ಅವ್ರ್ಯಾರು ಕ್ಯೂನಲ್ಲ ನಿಲ್ಲಿಲ್ಲ. ಆದ್ರೆ ಈ ಚಲಾವಣೆ ಹೆಂಗ್ ಬಂತು? ವಾಟ್ಸಪ್ ಮೀಡಿಯಾಗಳು ಶುರು, ವಾಟ್ಸಪ್ ಯೂನಿವರ್ಸಿಟಿಗಳು ಶುರು. ಏನ್ ಮಾಡಿದ್ರು ಮೋದಿ ಜನರಿಗೋಸ್ಕರ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲ. ಇದರಿಂದ ನಮಗೆ ಅನ್ಯಾಯ ಆಯಿತು ಅಂತ ಹೇಳೋದಕ್ಕೆ, ನಿಮಗೆ ಅನ್ಯಾಯ ಆಗಿರೋದಕ್ಕೆ ಕಾರಣ ನಿಮ್ಮ ಬೀದಿ ವ್ಯಾಪಾರ ಹಾಳಾಗೋಗಿರೋದಕ್ಕೆ ಕಾರಣ, ನಿಮ್ಮ ಕೃಷಿ ಬೆಳೆಗೆ ಸರಿಯಾದ ಬೆಲೆ ಬರ್ತಿರೋದಕ್ಕೆ ಕಾರಣ ಈ ನೀತಿಗಳು ಅಂತ ಯಾರು ಹೇಳ್ಬೇಕಲ್ಲ? ಮಾಧ್ಯಮಗಳು ಹೇಳಲ್ಲ, ಅವರೆಲ್ಲ ಕೊಂಡ್ಕೊಂಡಿರೋ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು. ಹೇಳಬೇಕಾಗಿರೋದು ಚಳುವಳಿಗಳು ಮಾತ್ರ. ಚಳುವಳಿಗಳು ಜನರ ಜೊತೆ ಇದ್ದು ನೋಡಿ, ಈ ಕಾರಣದಿಂದ ನಿಮ್ಗೆ ಇಷ್ಟು ಅನ್ಯಾಯ ಆಯಿತು ಅಂತ ಹೇಳಿದ್ದಿದ್ರೆ ಮೋದಿ ಓಟ್ ಬಿಡ್ತಿರ್ಲಿಲ್ಲ. ಆದರೆ ಇವತ್ತೇನಾಗಿದೆ, ಫೇಸ್ಬುಕ್ಕು ವಾಟ್ಸಪ್ಪು ಬಂದಮೇಲೆ ಚಳುವಳಿಗಳು ಕೂಡ ಹೆಚ್ಚು ಕಡಿಮೆ ವಾಟ್ಸಪ್ ಫೇಸ್ಬುಕ್ ಚಳುವಳಿಗಳಾಗುತ್ತೆ. ಒಂದು ಫೇಸ್ಬುಕ್ಕಲ್ಲಿ ನಾವು ಒಂದು ಹಾಕ್ತೀವಿ, ನಾನು ಯೂಟ್ಯೂಬಲ್ಲಿ ಏನೋ ಒಂದು ಮಾಡ್ತೀವಿ, ಎಷ್ಟು ಲೈಕ್ ಬಂತು, ಎಷ್ಟು ಜನ ನೋಡಿದ್ರು ಮುಗಿತದೆ. ಸಣ್ಣ ಪುಟ್ಟ ರೈತರು ಇದ್ದಾರೆ ಬೀದರ್ಗೆ. ನಾನು 2007 ಬಂದಿದ್ದೆ. ಅವಾಗ ಬಂದಿದ್ದಕ್ಕೆ ಕಾರಣ, ಇಲ್ಲಿ ಸುಮಾರು 35 ಕಬ್ಬು ಬೆಳೆಗಾರರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಬ್ಬು ಬೆಳೆಗಾರರು ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಅಧ್ಯಯನಕ್ಕೆ ಬಂದಾಗ ಅರ್ಥವಾದಂತ ಸಂಗತಿ ಏನು? 1994 WTO ಗ್ಯಾಪ್ ಒಪ್ಪಂದ ಜಾರಿಗೆ ಬಂದಾಗ ಇದುವರೆ ತನಕ ಈ ದೇಶದ ಅನ್ನದಾತರು 375,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಸುಂದರರಾಜ್ ಅವರು ಕೇಳ್ತಿದ್ದ ಪ್ರಶ್ನೆಗಳಿದ್ದೇನೆ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು? ಮಳೆ ಬರಲಿಲ್ಲ, ಬರಗಾಲ ಬಂತು ಅಂತಲ್ಲ, ನಮ್ಮದೊಂದು 5,000 ವರ್ಷಗಳ ಕಾಲ ಕೃಷಿ ನಾಗರಿಕತೆ ಇರೋ ದೇಶ. ಎಲ್ಲಾ ವರ್ಷನೂ ಏನ್ ಮಳೆ ಬಂದಿಲ್ಲ, 3-4 ವರ್ಷ ಮಳೆ ಬರದಿರ ಕ್ಷಾಮ ಬಂದಿದೆ. ಆದ್ರೆ ಕ್ಷಾಮ ಬಂದಿದ್ದಕ್ಕೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ. ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರು ಅಂದ್ರೆ, ರೈತರು ಬೆಳೆದಂತ ಬೆಳೆಗೆ ಅವರು ಏನು ವೆಚ್ಚ ಆಗುತ್ತೆ ಅದಕ್ಕೆ ಬೇಕಾಗಿರುವಷ್ಟು ಕೂಲಿಯನ್ನ, MSP ಕನಿಷ್ಠ ದರವನ್ನ ಸರ್ಕಾರ ಕೊಡಲ್ಲ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಾನು ಒಬ್ಬ ರೈತ, ನಾನಿಲ್ಲಿ ತಂಬಾಕು ಬೆಳಿತೀನೋ ಕಬ್ಬು ಬೆಳಿತೀನೋ ಅಂತಂದ್ರೆ ಬೇರೆ ದೇಶದಿಂದ ತಂದಿಲ್ಲಿ ಸುರಿತಿದ್ರು. ಹೀಗಾಗಿ ರೈತನಿಗೆ ರಕ್ಷಣೆಯೇ ಇಲ್ಲದಂತಾಯ್ತು. ಸರ್ಕಾರ ಕಾರ್ಪೊರೇಟ್ಗಳ ಏಜೆಂಟ್ ಆಯ್ತು. ಆ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಹಾಗೇನೆ ಬೀದರ್ನಲ್ಲೂ ಕೂಡ ಕಬ್ಬಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇದೆಲ್ಲವೂ ಇಟ್ಕೊಂಡು ಈಗ ಆಗಬೇಕಾಗಿರೋದೇನು ರೈತರಿಗೆ?
ರೈತರು ಬೆಳೆಯುವಂತಹ ಬೆಳೆಗೆ ಅವ್ರಿಗೇನು ಖರ್ಚಾಗುತ್ತೆ ಖರ್ಚಿನ ಮೇಲೆ 50% ಅಷ್ಟು ದರ ನಿಗದಿಯಾಗಬೇಕು, ಹಾಗೂ ಅವ್ರೇನು ಬೆಳೀತಾರೆ ಎನ್ನುವುದಕ್ಕೆ ಬೆಲೆಯನ್ನು ತೀರ್ಮಾನ ಮಾಡುವ ಹಕ್ಕು ರೈತರಿಗೆ. ಸರ್ಕಾರ ಏನು ಮಾಡ್ತು 2020 ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರಬೇಕು, ಕೋವಿಡ್ ಬಂದು ಸಭೆಗಳಿಲ್ಲ, ಸಮಾರಂಭಗಳ ಮಾಡೋಕ್ಕಾಗ್ತಿಲ್ಲ, ಏನು ನಡೀತದೆ ಅಂತ ಚರ್ಚೆ ಮಾಡೋಕ್ಕಾಗಲ್ಲ, ಅಂಥ ಸಂದರ್ಭದಲ್ಲಿ ಏಕಾಏಕಿ 3 ಕೃಷಿ ನೀತಿಗಳನ್ನ ತಂದರು. ಆ 3 ಕೃಷಿ ನೀತಿಗಳು ಯಾಕಂದ್ರೆ ಇಡೀ ನಮ್ಮ ರೈತರ ಜಮೀನನ್ನ, ಅವರ ಮಾರುಕಟ್ಟೆಯನ್ನ, APMCಯನ್ನ ಅಷ್ಟನ್ನು ಕೂಡ ಆದಾನಿಗಳಿಗೆ ಅಂಬಾನಿಗಳಿಗೆ ಗುತ್ತಿಗೆ ಕೊಟ್ಬಿಡುವಂತ ಕಾರಣ. ಒಂದು ಪ್ರಜಾತಂತ್ರ ಅಂತ ಈ ದೇಶದಲ್ಲಿದ್ದರೆ ಪ್ರಜಾತಂತ್ರದ ಸಾರಾಂಶ ಏನು? ನಮ್ಮ ದೇಶವನ್ನ ಒಂದು ಒಕ್ಕೂಟ ದೇಶ ಅಂತ ಕರೀತೀವಿ. ಕೃಷಿ ಇರೋದು ರಾಜ್ಯಗಳ ಪಟ್ಟಿನಲ್ಲಿ. ಯಾವ ರಾಜ್ಯ ಸರ್ಕಾರಗಳನ್ನು ಸಂಪರ್ಕ ಮಾಡಲಿಲ್ಲ, ಕೇಳಲಿಲ್ಲ, ಯಾವ ಕೃಷಿ ರೈತ ಸಂಘಟನೆಗಳ ಜೊತೆ ಮಾತಾಡಲಿಲ್ಲ. ಸರ್ವಾಧಿಕಾರಿಯಾಗಿ, ಬರೀ ಸರ್ವಾಧಿಕಾರಿ ಅಲ್ಲ, ಯಾರಿಗೆ ಅನುಕೂಲ ಇದರಿಂದ? ಕಾರ್ಪೊರೇಟ್ ತನ್ನ ಆಪ್ತ ಅಂಬಾನಿ ಆದಾನಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಡೋದಕ್ಕೆ ಎಲ್ಲಾ ಬಗೆಯ ಪ್ರಜಾತಂತ್ರದ ಪದ್ಧತಿಗಳನ್ನ ಗಾಳಿಗೆ ತೂರಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡ್ತಿದ್ರೆ ಅವ್ರನ್ನೆಲ್ಲ ಹೊರಗಡೆ ಹಾಕಿ ಪ್ರಜಾತಂತ್ರದ ಅಣಕವನ್ನು ಮಾಡಿ 3 ಕೃಷಿ ನೀತಿಗಳನ್ನ ಜಾರಿಗೆ ತರ. ವಿಷಯ ಪ್ರಜಾತಂತ್ರದ ಬಗ್ಗೆ ಯಾಕೆ ಮಾತಾಡ್ಬೇಕು ನಾವು? ಯಾಕೆ ಅಂದ್ರೆ ನಮ್ಮ ನಿಮ್ಮ ಬದುಕಿನ ಹಣೆ ಬರಹ ತೀರ್ಮಾನ ಆಗುತ್ತೆ. ಪ್ರಜಾತಂತ್ರ ಅಂದ್ರೆ ನಮ್ಮನ್ನ ಆಯ್ಕೆ ಮಾಡಿದವರು ನಮ್ಮ ಆಸಕ್ತಿಗಳನ್ನ ಪ್ರತಿನಿಧಿಸಬೇಕು. ಈಗ ಈ ಕೃಷಿ ನೀತಿಗಳು ನನ್ನ ಬೀದರ್ನಲ್ಲಿರೋ ರೈತರಿಗೆ ಅನ್ಯಾಯ ಆಗುತ್ತೆ ಬೇಡ ಅಂತ ಬೀದರ್ನ ಶಾಸಕ ಮಾತಾಡಬೇಕು, ಬೀದರ್ನ MP ಮಾತಾಡಬೇಕು. ಆದ್ರೆ ಅಂತ ಒಂದು ಪ್ರಜಾತಂತ್ರ ನಮ್ಮ ದೇಶದಲ್ಲಿ ಬರಲೇ ಇಲ್ಲ. ಯಾಕಪ್ಪ ಅಂದ್ರೆ ಇಂಥ ಎಲ್ಲಾ MLA MPಗಳನ್ನ ಎಲೆಕ್ಷನ್ ನಿಲ್ಲುವಂತೆ ಮಾಡುವುದು, ಅವರು ಗೆಲ್ಲುವಂತೆ ಮಾಡುವಂಥದ್ದು ದೊಡ್ಡ ಧನಿಕರ ಒಂದು ಕೂಟ. ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ನಡೀತಿರುವಂತ ಸರ್ಕಾರ. ಅದರಲ್ಲೂ ಕೂಡ ಕಳೆದ 10 ವರ್ಷದಲ್ಲಿ ನೀವು ನೋಡೋದಾದ್ರೆ ಒಂದೇ ಒಂದು ಮಾನದಂಡದಲ್ಲಿ ನಾವು ನೋಡಬಹುದು. 2014 ಅಂಬಾನಿ ಮತ್ತು ಆದಾನಿ ಇವರಿಬ್ಬರು ಕೂಡ ಮೋದಿಗೆ ಪರಮಾಪ್ತರು. ಅಂಬಾನಿ ಮತ್ತು ಆದಾನಿಗಳು ಜಗತ್ತಿನ ಶ್ರೀಮಂತರ ಪಟ್ಟಿನಲ್ಲಿ 60-70 ಸ್ಥಾನದಲ್ಲಿ. ಕಳೆದ 10 ವರ್ಷದಲ್ಲಿ ಆದಾನಿ ಎನ್ನುವ ಮನುಷ್ಯ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ, ಭಾರತದ ಬಿಟ್ಬಿಡಿ, ಜಗತ್ತಿನ ಶ್ರೀಮಂತರ ಪಟ್ಟಿನಲ್ಲಿ 3ನೇ ಸ್ಥಾನಕ್ಕೆ ಬರ್ತಾನೆ. ಅದೇ 10 ವರ್ಷದಲ್ಲಿ ಅದರಲ್ಲೂ ಕೋವಿಡ್ ಕಾಲದಲ್ಲಿ ಸುಮಾರು 6 ಕೋಟಿ ಬಡ ಮಧ್ಯಮ ವರ್ಗದವರು ಬಡತನ ರೇಖೆಗಿಂತ ಕೆಳಗೆ ಇಳಿದೋಗ್ತಾರೆ. ಅಂದ್ರೆ ದಿನಗೂಲಿಯನ್ನು ಮಾಡೋಕ್ಕಾಗ್ತಿಲ್ಲ. ಡಿಮಾನಿಟೈಸೇಷನ್ ನಿಮಗೆ ಗೊತ್ತಿರ್ಬೋದು, 500 ರೂಪಾಯಿ 1000 ರೂಪಾಯಿ ನೋಟು ರದ್ದು ಮಾಡುದು. ಯಾರನ್ನಾದ್ರೂ ಕೇಳಿದ್ರೆ ಇದ್ರಿಂದ ಏನಾದ್ರೂ ಅನುಕೂಲ ಆಯ್ತಾ? ಕಪ್ಪು ಹಣ ವಾಪಸ್ ಬಂದ? 1 ಪೈಸಾ ಕಪ್ಪು ಹಣ ಬಂದಿಲ್ಲ. ಪ್ರಜಾತಂತ್ರ ಅಂದ್ರೆ ನಾವು ಕೇಳಬೇಕಾಗಿರೋ ಪ್ರಶ್ನೆ ಇದು. ನನ್ನ 500 ರೂಪಾಯಿ 1000 ರೂಪಾಯಿ ನೋಟು ನೀನು ಇದ್ದಕ್ಕಿದ್ದಾಗೆ ಏಕಾಏಕಿ ನಿಷೇಧ ಮಾಡಿದ್ದಕ್ಕೆ, ಬೀದರ್ನಲ್ಲಿ ಕೂಡ ಹಾಗೆ ಆಗಿರ್ಬೋದು, 2000 ರೂಪಾಯಿ ನೋಟು ಹೊಸ 500 ರೂಪಾಯಿ ನೋಟಿಗೆ ಕ್ಯೂಗಳಲ್ಲೇ ನಿಂತು 2-3 ದಿವಸ ನಿಂತು ಸುಮಾರು 150 ಜನ ಕ್ಯೂನಲ್ಲೇ ನಿಂತು ಸತ್ತು. ಅಷ್ಟು ಮಾತ್ರ ಅಲ್ಲ, ಸುಮಾರು ಜನ ರೈತರು, ಸುಮಾರು ಜನ ದಿನಗೂಲಿಗಳು, ಕಡಲೆಕಾಯಿ ಮಾರೋರು, ಬೀದಿ ವ್ಯಾಪಾರಿಗಳು, ಪ್ರತಿನಿತ್ಯ ಅವ್ರ ವ್ಯಾಪಾರ ವಹಿವಾಟು ಆಗಬೇಕು ಅಂದ್ರೆ ನಗದು ಬೇಕು. ಸಣ್ಣ ಪುಟ್ಟ ಕೈಗಾರಿಕೆಗಳು, ಕಿರು ಉದ್ಯಮಗಳು ವಾರಕ್ಕೊಂದ್ಸತಿ ಬಟವಾಡೆ ಮಾಡಬೇಕು. ನಗದು ನಿಷೇಧ ಆಗಿದ್ದಕ್ಕೆ ಇವೆಲ್ಲವೂ ಕೂಡ ಮೂಲೆ ಗುಂಪಾದವು ತತ್ತರಿಸೋದು. 50 ದಿವಸ ಟೈಮ್ ಕೊಡಿ, ಎಲ್ಲ ಸರಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಬೀದರ್ನ ಚೌರಸ್ತೆಯಲ್ಲಿ ಬದ್ಬೇಕಾದ್ರೆ ನನ್ನ ನೇಡಾಕ್ಬಿಡಿ ಅಂತ ಹೇಳಿದಂತ ಮನುಷ್ಯ ಇವತ್ತಿನವರೆಗೂ ಕೂಡ ಡಿಮಾನಿಟೈಸೇಷನ್ ನೀಟು ಬಗೆಹರಿದಿಲ್ಲ. ವ್ಯಕ್ತಿ ಮೇಲಿದ್ದಾರೆ ಯುವ ಜನರಿಗೆ ಇದನ್ನ ದಾಟಿಸುವುದು ಹೇಗೆ? ಇವತ್ತು ನಮ್ಮ ಸಂದರ್ಭದ ಸಂಕೀರ್ಣತೆ ಏನಿದೆ? ಅಗಾಧವಾದಂತ ಶತ್ರು, ನಮ್ಗೆ ಅರ್ಥವಾಗ್ತಿಲ್ಲ ಯಾರು ಶತ್ರು ಅಂತ. ದೇಶವನ್ನ ಪ್ರಜಾತಂತ್ರ ಅಂತ ಕರೀತಾರೆ. ಹಂಗ ನೋಡೋದಾದ್ರೆ ಸ್ವೀಡನ್ ನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ವೀಡಮ್ ಇನ್ಸ್ಟಿಟ್ಯೂಟ್ ಅಂತ. ಅವರು ಜಗತ್ತಿನಾದ್ಯಂತ ಇರುವ 192 ದೇಶಗಳಲ್ಲಿ ಪ್ರಜಾತಂತ್ರ ಇದೆಯಾ ಇಲ್ವಾ ಅಂತ ಪ್ರತಿ ವರ್ಷ ಒಂದು ಅಧ್ಯಯನ ವರದಿ ಕೊಡ್ತಾರೆ. ಅವರು ಪ್ರತಿ ವರ್ಷ ವರದಿ ಕೊಡ್ತಿರೋ ಪ್ರಕಾರ ಭಾರತ ಇದು ಎಲೆಕ್ಟ್ರಲ್ ಡೆಮಾಕ್ರಸಿ ಅಲ್ಲ, ಎಲೆಕ್ಟ್ರಲ್ ಆಟೋಕ್ರಸಿ, ಚುನಾವಣೆಯ ಮುಖವಾಡವನ್ನು ಧರಿಸಿರುವ ಸರ್ವಾಧಿಕಾರ. ಯಾಕಂತಂದ್ರೆ ಪ್ರಜಾತಂತ್ರ ಅಂದ್ರೆ ಚುನಾವಣೆ ಮಾತ್ರ ಅಲ್ಲ, 5 ವರ್ಷಕ್ಕೊಂದ್ಸತಿ ನಡೆಯೋ ಚುನಾವಣೆ ಮಾತ್ರ ಅಲ್ಲ, ಪ್ರಜಾತಂತ್ರ ಅಂತಂದ್ರೆ ಸರ್ಕಾರಕ್ಕೂ ನಾಗರಿಕರಿಗೂ ಇರುವ ಸಂಬಂಧ ಏನು? ನಾಗರಿಕರು
ಸರ್ಕಾರ ತನ್ನ ಕೇಳದಿರ ಯೋಜನೆ ಮಾಡಿದ್ರೆ ಸರ್ಕಾರ ನಡೆಸ್ತಿರೋರ ಕೊಡಪಟ್ಟಿ ಇಟ್ಕೊಂಡು ಇದನ್ನು ಬದಲಾಯಿಸು ಅಂತ ಹೇಳುವ ಹಕ್ಕಿದೆಯಾ? ಸರ್ಕಾರದ ನೀತಿ ತಪ್ಪು ಅಂತ ಹೇಳುವಂತಹ ಸ್ವಾತಂತ್ರ್ಯ ಇದೆಯಾ? ಅಲ್ಲಿ ಸಿವಿಲ್ ಲಿಬರ್ಟಿ ಇದೆಯಾ? ಫ್ರೀಡಮ್ ಟು ಥಿಂಕ್ ಇದೆಯಾ? ಭಾರತದ ಬಗ್ಗೆ ಒಂದು ಕಥೆ ಇದೆ. ಭಾರತದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಇದೆ, ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಭಾರತದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಆದರೆ ಫ್ರೀಡಮ್ ಆಫ್ಟರ್ ಎಕ್ಸ್ಪ್ರೆಷನ್ ಇಲ್ಲ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಎಲ್ಲರೂ ಏನ್ ಬೇಕಾದ್ರೂ ಮಾತಾಡಬಹುದು, ಎಲ್ಲರಿಗೂ ಮಾತಾಡೋ ಸ್ವಾತಂತ್ರ್ಯ ಇದೆ. ಮಾತಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅನ್ನೋ ಸ್ವಾತಂತ್ರ್ಯ ನಾವು ಕೇಳಬೇಕು. ಏನ್ ಬೇಕಾದ್ರೂ ಮಾತಾಡ. ಮತ್ತೊಮ್ಮೆ ನಾವು ಸುಂದರ ರಾಜವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನೆನೆಸ್ಕೊಳ್ಬೇಕಾಗಿರೋದು ಸರ್ಕಾರಗಳ ಬಗ್ಗೆ, ಪ್ರಭುತ್ವದ ಬಗ್ಗೆ ಅವ್ರಿಗಿದ್ದಂತ ಸ್ಪಷ್ಟವಾದ ತಿಳುವಳಿಕೆ. ಯಾವ ಸರ್ಕಾರಗಳು ನಮಗೆ ಒಳಿತನ್ನ ಮಾಡೋದಿಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಬೋಗಸ್ಸು. ಜನರು ಒಗ್ಗಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕು. ಈ ಹೋರಾಟ ಹೇಗಾಗಬೇಕು? ಇದು ಮೂರನೇ, ಇದವರ ನಂಬಿಕೆ. ಈ ಹೋರಾಟ ಬೀದಿನಲ್ಲಿ ನಾವು ಮಾಡುವ ಮೆರವಣಿಗೆಗಳಿಂದ, ಮುಷ್ಕರಗಳಿಂದ ಬದಲಾವಣೆ ತರಲ್ಲ ಅನ್ನೋದು ಅವರ ನಂಬಿಕೆ ಆಗಿದೆ. ಅವರ ಹತ್ರ ಶಸ್ತ್ರಾಸ್ತ್ರಗಳಿದೆ, ಪೊಲೀಸ್ ಇದೆ. ನಾವು ಕೂಡ ಜನರು ಅಷ್ಟೇ ಶಸ್ತ್ರಸಜ್ಜಿತರಾಗಲಿಲ್ಲ ಅಂದ್ರೆ ನಾವು ಹೋರಾಟವನ್ನು ಕಟ್ಟಿ ಕ್ರಾಂತಿ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಸುಂದರರಾಜವರ ನಂಬಿಕೆ ಆಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಶಸ್ತ್ರಾಸ್ತ್ರ ಹೋರಾಟ ಮಾಡದಿರು, ಆ ನಂಬಿಕೆ ಇಟ್ಕೊಳ್ಳೋದೇ ಅಪರಾಧ ಆಗ್ಬಿಟ್ಟಿದೆ. ತಪ್ಪ ಸರಿನ ನನಗೆ ನೆನೆಸುತ್ತಪ್ಪ ಅಂತ ನಾನು ಮಾತಾಡಿದ್ರೆ, ನಾನು ಭಯೋತ್ಪಾದಕ ಅಂತ ಜೈಲ್ ಹಾಕುವ ಸಂದರ್ಭ ಇದೆ, ಅದಕ್ಕೂ ಕೂಡ ಹಿಂಜರಿದಿರು. ಅವರು ನಂಬಿದಂತ ವಿಚಾರ ಆ ಚಳುವಳಿಯ ವಿಷಯ, ಅದನ್ನ ಸ್ಪಷ್ಟವಾಗಿ ಪ್ರತಿಪಾದಿಸ್ತಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.